ಲಕ್ಷ್ಮಿ, ನಾವು ಬಿಜಾಪುರದಿಂದ ಬಂದಿದ್ದೀವಿ. ಹೇಗೆ ಅನ್ಸಿದೆ ಇವತ್ತಿನ ವರ್ಕ್ಶಾಪ್? ಇವತ್ತಿಂದು ಚೆನ್ನಾಗಾಯ್ತು. ಇವತ್ತಿನ ದಿನ ನಾನು ಸಾಯಂಕಾಲ ನೋಡಿ ಸದ್ವಿನಿಯೋಗ ಹಾಕ್ಬೇಕು ಅಂತ ಹೇಳ್ಕೊಂಡು ಅನ್ಕೊಂಡಿದ್ದೆ, ಮನಸ್ಸಲ್ಲಿ ಆಗಿದೆ. ಮತ್ತೆ ಒಂದು ಅಪರ್ಮೇಷನ್ ಇತ್ತು, ನಮ್ಮ ತಂದೆ ಅವ್ರು 88 ಏಜ್, ಮಣ್ಣಿಂದ ಅಪರ್ಷನ್ ಆಗಿದೆ, ನಿನ್ನಿದ್ರೆ ಮನೆಗೆ ಬಂದಿದಾರ, ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರು ಡಾಕ್ಟರ್. ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾವಿಲ್ಲ ಅಂತ ಇಲ್ಲ ಅಂತ ಹೇಳಿದ್ರು. ಆದ್ರಿಂದ ಇವತ್ತು ವಿಡಿಯೋ ಕಾಲ್ ಮಾಡಿ ನೋಡಿದಾಗ ನಿನ್ ಮುಖ ಕಾಣಿಸ್ತದ ಅಂತ ಹೇಳಿದ್ರು, ಇಲ್ಲಿಂದ ಕಾಲ್ ಮಾಡಿ ಹೇಳಿದಾಗ. ಮತ್ ನಿನ್ ಮಗು 3 ವರ್ಷ ಹೋದಾನ, ಯಾವಾಗ್ಲೂ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೇಳ್ತಾನೆ. ನಿಮ್ದೆಲ್ಲ ಹಿಂದ ಲಕ್ಷ್ಮೀ ಮೇಡಮ್ ಅವ್ರದ್ದು ನಿಮ್ಮಿಂದ ನೋಟ್ಗಳು ಬರ್ತಾವಲ್ಲ, ಅವ್ ತಗೊಳನ್ ಮಮ್ಮಿ ಅಲ್ಲಿ ಹೋಗೋಣ ತಗೊಳನ್ ಅಂತಿದ್ ಇವತ್ತಿಂದಲ್ಲಿ ಬಂದಾನ. ಇಲ್ಲೇ ಓಡಾಡ್ತಿದ್ದ ಹೊರಗಡೆ, ಆದ್ರೆ ಒಳಗಡೆ ಬಂದಿಲ್ಲ. ನಮ್ಮ ಮನೆಯವ್ರು ನಾವು ಕೂಡ ಬಂದು, ನಾನು ಮಾತ್ರ ಕ್ಲಾಸಿಗೆ ಅಟೆಂಡ್ ಆಗಿದ್ದೀನಿ ಅಷ್ಟೇ. ಎಲ್ಲ ರೀತಿಯಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಎಷ್ಟು ಕನೆಕ್ಷನ್ ಫಾಲೋ ಅಪ್ ಮಾಡ್ತೀರಾ? ನಾವು ಈಗ 3 ತಿಂಗಳಾಯ್ತು ಯೂಟ್ಯೂಬ್ ನಲ್ಲಿ. ಫಸ್ಟ್ ಟೈಮ್? ಹಾ, ಫಸ್ಟ್ ಟೈಮ್ ಬಂದಿರು. ನಮ್ಮ ಸಿಸ್ಟರ್ ಹೇಳಿದಾರ, ಅವ್ರು ಹೇಳಿದ್ರು ನಾವು ಬಂದಿದೀವಿ. ನಾವಿಬ್ರು ಟ್ವಿನ್ಸ್, ಲಕ್ಷ್ಮಿ ಸರಸ್ವತಿ ಅಂತ ಅನ್ಕೊಂಡು ಅವರು ಕಳಿಸಿದಾಳ, ಅವಳ ಬರ್ಲಿಲ್ಲ, ಆದ್ರೆ ನಾನು ಬಂದಿದ್ದೀನಿ. ಇವತ್ತಿನ ವರ್ಕ್ಶಾಪ್ ನ ಗುರುಗಳು ಹೇಳ್ಕೊಟ್ಟಿರೋದು ಯಾವ್ದೊಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದು? ನಮ್ಮ ಮನ್ನ ತೋಟದಲ್ಲಿ ಹಲವಾರು ಗಿಡಗಳದಾವ ಸರ್, ಎಲ್ಲಾ ರೀತಿ ಗಿಡಗಳು ಸ್ವಲ್ಪ ಮಟ್ಟಿಗೆ ಗೊತ್ತು. ಆದ್ರೆ ಯಾವ ಗಿಡದಲ್ಲಿ ಗೂಡು ಕಟ್ಟಲ್ಲ ಅನ್ನೋದು ಪಕ್ಷಿಗಳದ್ದು ಗೊತ್ತಿರ್ಲಿಲ್ಲ, ಎಲ್ಲ ಕಟ್ಟಬಹುದು ಅಂತ ಅನ್ಕೊಂಡಿತ್ತು. ಹುಣಸಿ ಗಿಡದಲ್ಲಿ ಕಟ್ಟಲ್ಲ, ಅದಕ್ಕೆ ಆಮ್ಲಜನಕ ಇಲ್ಲ ಅಂತ ಅದಕ್ಕೂ ಗೊತ್ತಿಲ್ಲ, ನನಗೂ ಮಾತ್ರ ಗೊತ್ತಿದ್ದಿಲ್ಲ. ಇವತ್ತಿನಲ್ಲಿ ಗೊತ್ತಾಯ್ತು, ನಮ್ಮ ತೋಟದಲ್ಲಿ ಬೇರೆ ಬೇರೆ ಗಿಡಗಳಲ್ಲಿ ಗೂಡು ಕಟ್ತಿತ್ತು, ಅದಕ್ಕೆ ಬಟ್ಲಿ ಯಾಕೆ ಕಟ್ಟಲ್ಲ ಅಂತ ಇದ್ದಿದೆ. ಎಲ್ಲ ಗಿಡಗಳದಾವ ಅಲ್ಲಿ ಕಟ್ತಿದ್ದೀಯ, ನೀರ್ದಾವ್ ನೀರ್ತಿ ಮಾತ್ರ ಕಟ್ತದಲ್ಲ ಅಂತ ಹೇಳ್ಕೊಂಡು ಅಪ್ಪ ಅಂತಿದ್ರು. ಇವತ್ತಿಂದ ನನಗಿನ ಹುಣಸಿ ಗಿಡದಲ್ಲಿ ಆಮ್ಲಜನಕ ಇಲ್ಲ, ಯಾವ ರೀತಿ ಇಲ್ಲ, ಯಾವ ಜನರ ಹತ್ರ ಆಮ್ಲಜನಕ ಇಲ್ಲ ಅಂತವ್ರಿಂದ ನಾವು ದೂರ ಇರ್ಬೇಕು. ನಮ್ ಯಾವ ರೀತಿ ಇದೆ ಯೂನಿವರ್ಸಿಟಿ ಕನೆಕ್ಟ್ ಆಗುವ ರೀತಿಯಲ್ಲಿ ಗಿಡ ಮರಗಳಲ್ಲಿ ಗುಬ್ಬಿ ಗೂಡು ಕಟ್ತೈತಿಲ್ಲ, ಅಂತದ್ರಲ್ಲಿ ಹೋಗಿ ನಾವು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೇಳ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮತ್ತೆ ಮುಂದಿನ ಸರ್ ನೋಡುದು. ಇದು ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು, ಆದ್ರಿಂದ 100% ಶ್ರೀಮಂತರಾಗಿ ಶ್ರೀಮಂತರಾಗಿ ಆಗ್ತೀರಾ, ಇದೇ ಫಸ್ಟ್ ಟೈಮ್ ಬಂದಿರೋ. ಸೂಪರ್. ಹಾಗೆ ಇವತ್ತಿನ ದಿನ ಯೂಟ್ಯೂಬ್ ಮುಖಾಂತರ ನಿಮ್ಮ ತುಂಬಾ ಕೋಟ್ಯಂತರ ಜನ ನೋಡ್ತಾ ಇದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಕಾರ್ಯಕ್ರಮ ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಿತ ಇನ್ನೊಬ್ಬರಿಗೆ ಅನ್ಯಾಯ ಆಗೋದನ್ನು ನಾವು ಅವಳಿಗೆ ಬೇರೆ ಬೇರೆ ರೀತಿಯ ಚಿಲ್ಲರೆ ಮಾತುಗಳನ್ನ ಹೇಳ್ತೀವಲ್ಲ, ಅದರಿಂದ ದೂರಿದ್ದಷ್ಟು ಮೌನವಾಗಿದ್ದಷ್ಟು ನಮ್ಮಲ್ಲಿ ಅಭಿವೃದ್ಧಿ ಕಾಣ್ತೀವಿ ಅಂತ. ಹಾಗೆ ಥ್ಯಾಂಕ್ ಯು. ಒಳ್ಳೆದಾಗ್ಲಿ, ಗುರುಗಳು ಒಂದು ಫೀಡ್ ಹೋಗುವ ಬ್ಲೆಸ್ಸಿಂಗ್ ಇದೆ ನಿಮಗೋಸ್ಕರ. ಬೇರೆ ನೋಡ್ತಿದ್ದೀನಿ ನಾನೇ, ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ ಇತರರ ಸಂತೋಷಕ್ಕಲ್ಲ, ನಿಮಗೆ ನಮ್ಮ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಅರ್ಥವಾಗಿದೆ. ನಿಮ್ಮ ತಪ್ಪುಗಳು ನಿಮಗೆ ತಿಳಿದಿದೆ, ಸಾಕು ಹಳೆಯ ಜೀವನ. ಇಷ್ಟು ದಿನ ನಾವು ಇದ್ದು ತಿಳಿದು ಬಂದ ರೀತಿಯಿಂದ ಮುಂದೆ ಹೋಗಬೇಕು. ಮಹತ್ತರವಾದ ಬದಲಾವಣೆ ಆಗುವ ಸಮಯ ಬಂದಾಗಿದೆ. ನಾವು ಇನ್ನು ಮುಂದೆ ಹಣವನ್ನು ಅನವಶ್ಯಕವಾಗಿ ನಾವು ಹಣವನ್ನು ಆಕರ್ಷಿಸುತ್ತೀರಾ, ಹಣಕ್ಕೆ ಗೌರವ ಕೊಡಿ, ಬಿಸ್ನೆಸ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಕನಿಷ್ಠ 100 ಕೋಟಿ ನೀವು ದುಡಿಯುತ್ತೀರಿ. ಶುಭವಾಗಲಿ. ಐ ಆಮ್ ರಿಚ್, ಐ ಆಮ್ ಹ್ಯಾಪಿ. ಅನಂತ ವಿಶ್ವ ಆಚಾರ್ಯರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಷದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಕವಿತಾ ಅಂತ ಹೇಳ್ಬಿಟ್ಟು ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ಸುಮಾರು ಒಂದು 8 ಮಂತ್ ಇಂದ ನಾನು ಯೂಟ್ಯೂಬ್ ಅಲ್ಲಿ ಲಕ್ಷ್ಮೀ ಮೇಡಮ್ ಅವರು ಇದನ್ನ ನೋಡ್ತಾ ಇದ್ದೀನಿ, ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಅದ್ರ ಹಂಗೆ ನಾನು ಸುಮ್ಮನೆ ಫಸ್ಟ್ ಗೆ ಅದನ್ನ ನಂಬ್ತಾ ಇರ್ಲಿಲ್ಲ, ಇವ್ರು ಏನೋ ಹೇಳ್ತಾರೆ ಇದನ್ನ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೇನು ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಅದು ನನಗೆ ಬರ್ತಾನೆ ಇತ್ತು ಅಂದ್ರೆ ನಾನು ಅವತ್ತು ಸಬ್ಸ್ಕ್ರೈಬ್ ಆಗಿದ್ದೆ, ಅದು ಪದೇ ಪದೇ ಬರ್ತಾ ಇತ್ತು. ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ, ಅದು ಸ್ಟಿಚ್ ಮಾಡುವಾಗ ಅದು ನೋಡ್ತಾನೆ ಇದೆ. ಅವಾಗ ನಾನು ಯಾಕೆ ಮಾಡಬಾರ್ದು, ದುಡ್ಡಿನ ಅವಶ್ಯಕತೆ ತುಂಬಾನೇ ಇತ್ತು. ಆಮೇಲೆ ನಮ್ದು ಆಫೀಸ್ ಇದೆ, ನಮ್ಮ ಮಗ ಫಸ್ಟ್ ಗೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಓಪನ್ ಮಾಡಿದ, ನಮಗೆ ಯಾರು ಕಸ್ಟಮರ್ ಬರ್ತಾನೆ ಇರ್ಲಿಲ್ಲ. ತುಂಬಾನೇ ಬಾಡಿಗೆ ಕಟ್ಟೋದು ಕೂಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಮನೆ ಬಾಡಿಗೆ ಕಟ್ಟೋಕ್ಕೂ ತುಂಬಾ ಪ್ರಾಬ್ಲಮ್. ಏನ್ ಮಾಡೋದು, ಅವಾಗೇನು ರೆಂಟ್ ಮಾಡ್ಬಿಟ್ಟಿದ್ದೆ, 8,000 ರೂಮ್ ಬಾಡಿಗೆ ಮಾಡಿದ್ದೆ, ಹೆಂಗ್ ಕಟ್ಟೋದು ಏನ್ ಮಾಡೋದು ಅಂತ. ಅವಾಗ ನೋಡೋಣ ತಡಿ, ಏನೋ ಒಂದ್ ಇದು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಮಾಡೋಣ ಅಂತೇಳಿ ಚಿಕ್ಕದಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಹಣವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಸ್ಟಾರ್ಟ್ ಮಾಡಿದೆ. ಅವಾಗಿಂದನೆ ಒಬ್ಬೊಬ್ರೆ ಬರಕತ್ತಿ, ಇವತ್ತಿಗೆ ನನ್ ಮಗ ಕೆಲಸ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ಬಿಸ್ನೆಸ್ ಆಗ್ತಾ ಇದೆ, ಅಷ್ಟು ಕಸ್ಟಮರ್ ಬರ್ತಾ ಇದಾರೆ. ಆಮೇಲೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ, ನಾನು ಇವಾಗ 15 ವರ್ಷದಿಂದಾನೇ ಮಾಡ್ತಾ ಇದ್ದೀನಿ. ನಾನು ಅದ್ರ ಮಾಡಿನೇ ನನ್ನ ಮಗನ್ನ ಮಕ್ಕಳನ್ನೆಲ್ಲ ಓದಿಸಿದ್ದು, ಮನೆ
ಮೇಂಟೈನ್ ಎಲ್ಲ ಮಾಡಿದ್ದು. ಆದ್ರೆ ಇವತ್ತು ನಾವು ಸೈಟ್ ತಗೊಂಡಿದೀವಿ, ಸೂಪರ್ ಸೂಪರ್. ಆದ್ರಿಂದಾನೆ ಆಮೇಲೆ ನನಗೆ ಮನೆ ಕಟ್ಟಿಸ್ಬೇಕು ಅಂತ ತುಂಬಾನೇ ಆಸೆ ಇದೆ. ಅದಕ್ಕೋಸ್ಕರನೇ ನಾನು ಯಾವಾಗ ಇನಾಗ್ರೇಷನ್ ಟಾರ್ಗೆಟ್ ಹಾಕೊಂಡಿದೀನಿ. ನಾನು ಗುರುಜಿ ಹೇಳ್ದಂಗೆ ನಾನು ಮನೆ ಕಟ್ಟಲೇಬೇಕು 24 or 26 ಗೆ, 19 December ಅಲ್ಲಿ ನನ್ನ ಮಗನ ಬರ್ತಡೇ ದಿವಸ 19/12/26 ಮನೆ ಕಟ್ಟಬೇಕು ಅಂತ ಒಂದು ಮನೆಯಲ್ಲಿ ದೊಡ್ಡದಾಗಿ ಬರ್ಕೊಂಡು ಅದನ್ನ ಪ್ರಿಂಟ್ ಹಾಕೊಂಡು ದಿನಾಲು ನನ್ನ ಮಗನಿಗೆ ಕಾಣಿಸ್ಬೇಕದು, ನಮ್ಗೆ ಕಾಣಿಸ್ಬೇಕು ರೂಮಲ್ಲಿ, ಆ ತರ ಬೋರ್ಡ್ ಹಾಕೊಂಡಿದೀನಿ. ಅವತ್ತಿನ ದಿವಸನೇ ಮನೆ ನಂದು ಓಪನಿಂಗ್ ಮಾಡ್ತೀನಿ ಅನ್ನೋ ಒಂದು ನನಗೆ ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ. ಆಮೇಲೆ ದಿನ ಪ್ರತಿದಿನ ರಾತ್ರಿನೂ ನಾನು ನನ್ನ ಕನಸಿನ ಅರಮನೆಯಾದ ಬದಿ ಮನೆಯನ್ನು ಕಟ್ಟಿಸಿ ಅದರಲ್ಲಿ ನಾನು ನನ್ನ ಕುಟುಂಬವು ಹಣ ಆಸ್ತಿ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯಲ್ಲಿ ಜೀವಿಸಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು ಅಂತೇಳಿ ಪ್ರತಿ ನಿತ್ಯನೂ ಹೇಳ್ತೀನಿ. ರಾತ್ರಿ ಮಲಗುವಾಗ ದುಡ್ಡಿ ಮುತ್ಕೊಟ್ಟೆ ಮಲಗದು, ನಮ್ಮ ಮನೆಯವರು ನೋಡಿ ನೋಡಿ ನಗ್ತಾರೆ ನನಗೆ, ನೀನ್ ನಗರಿ ನಾನು ಮಾಡೇ ಮಾಡ್ತೀನಿ, ನಾನು ಏನೋ ಒಂದ್ ಮಾಡ್ತೀನಿ ಅಂತೇಳಿ ಇತ್ತೀಚೆಗೆ ಅವ್ರಿಗೂ ಕೂಡ ನನ್ನ ಮೇಲೆ ಬಹಳನೇ ನಂಬಿಕೆ ಬಂದ್ಬಿಡುತ್ತೆ. ನಾನು ಮಲಗ ತಕ್ಷಣಕ್ಕೆ ನನ್ನ ಕಡೆಗೆ ಒಂದು ಟೇಬಲ್ ಮೇಲೆ 500 ದುಡ್ಡಿ ಅವಾಗಿಂದನು ನನ್ನ ಕಡೆಗೆ ಎಲ್ಲ ಅಮೌಂಟ್. ಅವತ್ತಿಂದ ಏನು ಆಫೀಸಲ್ಲಿ ದುಡ್ಡಾಗಿರುತ್ತೋ ಅವ್ರ ಮಗ ಕೂಡ ಹೇಳ್ಬಿದಾನೆ ನಮ್ಮ ಮನೆಯವರಿಗೆ, ಅಪ್ಪ ಅದು ಎಷ್ಟೇ ಬಂದಿರ್ಲಿ ಅವತ್ತಿನ ದುಡ್ಡು ಅಮ್ಮನ ಕಡೆಗೆ ಕೊಡ್ಬೇಕು ಅಂತ ನನ್ನ ಕಡೆಗೆ ಎಲ್ಲ ಅಮೌಂಟ್ ತಂದು ಕೊಡ್ತಾ ಇದಾರೆ. ಆಮೇಲೆ ನಾನು ಗೋವಾಕ್ ಹೋಗಿದ್ದೆ ಒಂದ್ಸತಿ, ಗುರುಗಳು ಇರೋದನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಮರಳಿ ಮೇಲೆ ಬರ್ದು ಬರ್ಬೇಕು. ಅವತ್ತಿನ ತಿಂಗಳಲ್ಲಿ ನಾನು ಇಷ್ಟೇ ದುಡ್ಡು ಬರ್ಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ, ನನಗೆ 2 lakh ಬೇಕೇ ಬೇಕು ಈ ತಿಂಗಳು ಅಂತೇಳಿ ನಾನು ಗೋವಾಕ್ ಹೋಗಿದ್ದೆ. ನನ್ನ ಫ್ರೆಂಡ್ಸ್ ಇನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೆ. ಆ ತಿಂಗಳು ನನಗೆ 1.5 lakh ಅದ್ ಹೇಗ್ ಅಂತ ಗೊತ್ತಿಲ್ಲ. ನನ್ನ ಮಗಳಿಗೆ ಅವತ್ತು ಆ ತಿಂಗಳು 1.5 lakh ಬಿಸ್ನೆಸ್ ಆಗಿತ್ತು, ಅಷ್ಟು ಕ್ಯಾಶ್ ನಾನು ತಂದ್ಕೊಟ್ಟಿದ್ದೆ. ಆ ದುಡ್ಡಿಗೆ ಇನ್ನೂ ಅಷ್ಟು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಪ್ರತಿ ದಿನ, ಪ್ರತಿ 8 ದಿನಕ್ಕೆ 20,000 ಹಂಗೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಒಂದ್ ಸೇವಿಂಗ್ ಮಾಡ್ತಾ ಇದ್ದೀನಿ. ನಾನು 24 ಅಷ್ಟೊತ್ತಿಗೆ ಮನೆ ಕಟ್ಟೆ ಕಟ್ತೀನಿ, ಇನಾಗ್ರೇಷನ್ ಇದಕ್ಕೆ ಗುರುಗಳನ್ನ ಇನ್ವೈಟ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದಿದೆ. ಸೂಪರ್ ಸೂಪರ್. ಗುರುಗಳ ಆಶೀರ್ವಾದ ತಗೊಂಡ್ರ ಮೇಡಮ್ ಮಾಡಿ ಹೇಗ ಅನಿಸ್ತು? ಏನೋ ಒಂದು ಶಕ್ತಿ ಇದೆ ಅವರಲ್ಲಿ, ಖಂಡಿತ ಇದೆ. ಅವ್ರು ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಎನರ್ಜಿ ಬರ್ತಾ ಇದೆ, ಏನೋ ಒಂದ್ ಸಂತೋಷ ಆಗುತ್ತೆ ನನಗಂತೂ, ಬಹಳನೇ ಸಂತೋಷ ಆಗುತ್ತೆ. ಬಡವರ ಕೋಟ್ಯಾಧಿಪತಿಗಳ ನಾವು, ಕೋಟ್ಯಾಧಿಪತಿ ಕೋಟ್ಯಾಧಿಪತಿಗಳು, ಕೋಟ್ಯಾಧಿಪತಿಗಳಿಗೆ ನಮ್ಮ ಗುರುಗಳಿಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಇದೆ. ನನಗೆ ಗ್ರೀನ್ ಅಂದ್ರೆ ಇವತ್ತು ಗ್ರೀನ್ ಅಲ್ಲಿ ಇದ್ದೀರಾ. ಅಹಂ ಬ್ರಹ್ಮಾಸ್ಮಿ, ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು. ಹಣದ ವಿಚಾರದಲ್ಲಿ ಯಾರನ್ನೂ ನಂಬಬೇಡಿ, ನಿಮ್ಮನ್ನು ಮಾತ್ರ ನೀವು ನಂಬಬೇಕು. ಈ ವಿಶ್ವದಲ್ಲಿ ಮೊದಲಿನಿಂದ ಕೊನೆಯ ತನಕ ನಿಮ್ಮ ಜೊತೆ ಇರುವ ಏಕೈಕ ವ್ಯಕ್ತಿ ನೀವೇ. ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ, ಪ್ರೀತಿ, ವಿಶ್ವಾಸವಿರಲಿ. ನೀವು ಖಂಡಿತವಾಗಿಯೂ ದೊಡ್ಡ ಶ್ರೀಮಂತರಾಗ್ತೀರಾ. ಗುರುಗಳ ಮಾರ್ಗದಲ್ಲಿ ಮುನ್ನಡೆಯಿರಿ. ಆಲ್ ದ ವೆರಿ ಬೆಸ್ಟ್. ಗುರುಗಳ ಆಟೋಗ್ರಾಫ್ ಆಟೋಗ್ರಾಫ್ 100 ಕೋರ್ಸ್ ವರ್ಕ್ಶಾಪ್. ಐ ಆಮ್ ರಿಚ್ ಜಿ ಮನಿ ಎಸ್ ಹ್ಯಾಪಿನೆಸ್ ಹ್ಯಾಪಿನೆಸ್ ಅನಂತ ವಿಶ್ವ ಆಚಾರ್ಯ. ಥ್ಯಾಂಕ್ ಯು ಸೋ ಮಚ್. ಅಹಂ ಬ್ರಹ್ಮಸ್ಮಿ, ಮತ್ತೆ ಸಿಗೋಣ 100 crore ಶಾಪ್ನಲ್ಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.